ನಾನು ನೋಡ್ತೀನಿ. ಇದು ಏನ್ ಲೆಟರ್ ಡ್ಯಾಡಿದು? ಹೈವೇ ಅಥಾರಿಟಿ ಅವ್ರು ಬರ್ದಿರೋ ಲೆಟರ್ ಇದು. ನಿಮಗ್ ಕೊಟ್ಟಿರೋ ಕಾಂಟ್ರಾಕ್ಟ್ ನ ಕ್ಯಾನ್ಸಲ್ ಮಾಡಿದ್ದಾರೆ. ನೀನೇನೇ ಮಾಡಿದ್ರು ಪ್ರತಿಯೊಂದನ್ನು ನನಗೆ ಹೇಳಬೇಕು ಅಂತ ಹೇಳಿದ್ದೆ ತಾನೆ. ಏನೋ ಇದೆಲ್ಲ ಡ್ಯಾಡ್, ಈ ಪ್ರಾಜೆಕ್ಟ್ ಯಾವುದೇ ಹಂತದಲ್ಲಿ ನಿಂತರೂ ನನ್ನ ಕೈಯಿಂದ ಒಂದು ಬಿಡುಗಾಸು ಲಾಸ್ ಆಗಲ್ಲ. ನಿಮ್ಗಾಗ್ಲೇ ಎಲ್ಲ ಹೇಳಿದ್ದೀನಿ ಡ್ಯಾಡ್, ನೀವು ಮರ್ತಿದ್ದೀರಾ ಅನ್ಸುತ್ತೆ. ಈ ಪ್ರಾಜೆಕ್ಟ್ಗೆ ನಿಮ್ಮ ಮಗ ಒಂದು ಪೈಸಾನು ಹಾಕಿಲ್ಲ. ಎಲ್ಲ ದುಡ್ಡನ್ನು ನಾನೇ ಕೈಲಿ ಹಾಕ್ಸಿರೋದು. ಜೊತೆಗೆ ನನ್ನ ಹೆಸರಾಗ್ಲಿ ನಮ್ಮ ಮನೆ ಅಡ್ರೆಸ್ ಆಗ್ಲಿ ಆ ಪ್ರಾಜೆಕ್ಟ್ ಅಪ್ಲಿಕೇಶನ್ ಅಲ್ಲಿ ಎಲ್ಲೂ ಇಲ್ಲ. ಹಾಗಾದ್ರೆ ಈ ಲೆಟರ್ ಇಲ್ಲಿಗೆ ಯಾಕೆ ಬಂತು? ಈ ಲೆಟರ್ ಮೇಲೆ ನಾನು ಹೆಸರಿದೆ, ಅವನ ಮನೆ ಅಡ್ರೆಸ್ ಇದೆ, ಇದು ಹೇಗೋ ಇಲ್ಲಿಗೆ ಬಂತು? ಯೋಚನೆ ಮಾಡ್ತಾ ಇದ್ರೆ ಯಾವ ಪ್ರಯೋಜನನೂ ಇಲ್ಲ ಅರುಣ. ಈ ಲೆಟರ್ ಪೂರ್ಣಿಮಾ ಕೈಗೆ ಹೇಗೆ ಸಿಕ್ತು ಅಂತ ವಿಚಾರಿಸ್ಬೇಕು. ಅಮ್ಮ, ತುಂಬಾ ಹೊಟ್ಟೆ ಹಸಿತಾ ಇದೆ, ತಿನ್ನಕ್ಕೇನಾದ್ರೂ ಕೊಡಮ್ಮ. ಅಮ್ಮ, ನಿನ್ನೆ ಮಾತಾಡಿಸ್ತಾ ಇರೋದು ಯಾವ ಲೋಕದಲ್ಲಿ ಮುಳುಗೋಗಿದ್ಯಾ ಅಮ್ಮ? ಸಹನ, ಅಮ್ಮಂಗೇನೋ ಆಗಿದೆ, ಬೇಗ ಬಾ. ಸದ್ಯಕ್ಕಂತೂ ಏನೂ ಆಗಿಲ್ಲ, ಆದ್ರೆ ಆಗದಂತೂ ಖಾತ್ರಿ. ಅದನ್ನ ಮಾತ್ರ ಯಾರೂ ತಪ್ಪಿಸಕ್ಕಾಗಲ್ಲ. ನಾನು ಈ ಮನೆಯಲ್ಲಿ ಕೆಲಸದೊಳಗಿಂತ ಕಡೆ ಆಗ್ಬಿಟ್ಟಿದ್ದೀನಿ. ನಾನು ನಿಮ್ಮ ತಾಯಿ ಅನ್ನೋದನ್ನ ನೀವುಗಳು ಮರೆತು ಬಿಟ್ಟಿದ್ದೀರಾ. ಅಮ್ಮ, ಈಗ ಏನಾಯ್ತು ಅಂತ ಹೀಗೆ ಮಾತಾಡ್ತಾ ಇದೀಯಾ? ಇನ್ನು ಏನೋ ಆಗ್ಬೇಕು, ಎಲ್ಲ ಮುಗೀತಲ್ಲ. ಅಮ್ಮ, ಸುತ್ತಿ ಬಳಸಿ ಮಾತಾಡಿದ್ರೆ ನನ್ಗೆ ಗೊತ್ತಾಗಲ್ಲ, ಏನು ಅಂತ ಕರೆಕ್ಟ್ ಆಗಿ ಹೇಳು. ನಿನ್ಗಿಷ್ಟ ಬಂದಾಗ ಬರ್ತೀಯ, ನಿನ್ಗಿಷ್ಟ ಬಂದಾಗ ಹೋಗ್ತೀಯ. ನಿನ್ ಸಹ ನನ್ನಂತೂ ಕೇಳೋ ಹಾಗೆ ಇಲ್ಲ, ಅವಳಿಗಿಷ್ಟ ಬಂದಾಗ ಮಾಡ್ತಾಳೆ. ಮುಂಚೆ ನೀನ್ ಸ್ಕೂಲ್ಗೆ ಹೋಗ್ತಿರೋವಾಗ ಇಷ್ಟು ಚೆನ್ನಾಗಿ ಇಡೀ ದಿನ ಏನ್ ನಡೀತು ಅಂತ ಕಂಠಪಾಠ ತರ ಒಪ್ಪಿಸ್ತಾ ಇದೆ. ಈಗ ನೀನು ಕೂಡ ಸಹ ನಂತರ ಎಲ್ಲ ವಿಷಯನೂ ಮುಚ್ಚಿಡೋದನ್ನ ಕಲ್ತು ಬಿಟ್ಟಿದ್ಯ. ಒಟ್ನಲ್ಲಿ ಎಲ್ರು ಸೇರ್ಕೊಂಡು ಈ ಮನೆಯಲ್ಲಿ ನನಗ್ ಬೆಲೆ ಇಲ್ದೆ ಇರೋ ಹಾಗೆ ಮಾಡ್ಬಿಟ್ಟಿದ್ದೀರಾ. ಈ ಮನೇಲಿ ನಾನು ಯಾವುದಕ್ಕೂ ಬೇಡದವಳಾಗ್ಬಿಟ್ಟಿದ್ದೀನಿ. ಇದನ್ನೆಲ್ಲ ನೋಡೋ ಬದಲು ನಿಮ್ಮ ಅಪ್ಪನ ಹತ್ರ ನಾನು ಹೋಗ್ಬಿಟ್ಟಿದ್ರೆ ಚೆನ್ನಾಗಿರೋದು. ಓ, ಇದ ನಿನ್ ಪ್ರಾಬ್ಲಮ್ಮು? ನಿನಗೆ ಮಾಡಕ್ಕೆ ಏನು ಕೆಲಸ ಇಲ್ಲ ಅನ್ನೋ ತಾನೇ ನಿನ್ ಚಿಂತೆ? ಬದುಕಕ್ಕೆ ಪರ್ಪಸ್ಸೇ ಇಲ್ಲ ಅಂದ್ಮೇಲೆ ಯಾಕೆ ಬದುಕಿರ್ಬೇಕು? ನೀನ್ ಹೇಳದೆ ಕರೆಕ್ಟ್ ಕಣಮ್ಮ, ನಿನಗೆ ಹೇಗನ್ಸುತ್ತೋ ಹಾಗೆ ಮಾಡು. ಅಟ್ಲೀಸ್ಟ್ ನಿನ್ ಮನ್ಸಿಗೆ ನೆಮ್ಮದಿ ಆದರೂ ಇರುತ್ತೆ, ಈ ರೀತಿ ಕೊರಗೋದು ತಪ್ಪುತ್ತೆ.
ತುಂಬಾ ಬೇಜಾರ್ ಮಾಡ್ಕೊಂಡು ಹೊರಟೋದ್ಲು ಕಣ. ಯಾಕೋ ಹಾಗೆ ಮಾತಾಡ್ದೆ. ಇನ್ನೇನ್ ಹೇಳಿ ಅಕ್ಕ, ಯಾವ ಪ್ರಾಬ್ಲಮ್ ಇಲ್ದೆ ಹೋದ್ರೂ ತಲೆ ಮೇಲೆ ಬೆಟ್ಟ ಬಿದ್ದೋರ್ ತರ ಆಡ್ತಾರೆ, ಯಾರ ತಾನೇ ಹೆಲ್ಪ್ ಮಾಡಕ್ಕಾಗತ್ತೆ? ನಿನ್ ಮಾತಿಂದ ಅಮ್ಮನ ಮನ್ಸಿಗೆ ನೋವಾಗಿರುತ್ತೆ ಕಣೋ. ಸಂಚಿಕೆಯನ್ನ ಸನ್ ನೆಕ್ಸ್ಟ್ ನಲ್ಲಿ ವೀಕ್ಷಿಸಿ ಯಾವಾಗಲಾದ್ರೂ ಎಲ್ಲಿಯಾದ್ರೂ. ಈ ಕೂಡಲೇ ಸನ್ ನೆಕ್ಸ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ.